ನಿಮಗೆ ಬೇಕಾದವ್ರನ್ನ ಎಂಎಲ್ಎ ಮಾಡೋಕ್ಕೋಸ್ಕರ ಕ್ಷೇತ್ರನ ಬಲಿ ಕೊಡ್ಬೇಕು. ದಯವಿಟ್ಟು ಆರ್ ಆರ್ ನಗರದ ಎಲ್ಲ ಮತದಾರ ದೇವರುಗಳೇ ನಿಮ್ಮ ಪಾದಗಳಿಗೆ ವಂದಿಸಿ ಮತ್ತೊಮ್ಮೆ ನಿಮ್ಮ ಋಣಿಯಾಗಿ ನಿಮ್ಮ ಋಣದಲ್ಲಿ ನಾನು ಕೆಲಸ ಮಾಡ್ತೇನೆ ಅಂತ ನಮ್ಮ ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ನಿಮಿಷಾನು ಕೆಲಸ ಮಾಡಿದಂತ ನನ್ನ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ನನ್ನ ಆತ್ಮೀಯರು, ನನ್ನ ಸ್ನೇಹಿತರು, ನನ್ನ ಹಿತೈಷಿಗಳು, ನನ್ನ ಪಕ್ಷದ ಮುಖಂಡರುಗಳು, ಪ್ರತಿಯೊಬ್ಬರಿಗೂ ಸಹ ನನ್ನ ಧನ್ಯವಾದಗಳು. ಇವತ್ತು ಈ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಬೇಕು. ರಾಮಚಂದ್ರ ಅವ್ರಿಗೆ ಹೇಳಿದೆ ನಾನು, ನಮ್ಮ ಮಂಜುಗೆ, ಚಂದ್ರಗೆ, ನಮ್ಮ ಸವಿತಾ ಭಟ್ ಎಲ್ರಿಗೂ ಹೇಳ್ತೀನಿ, ಎಲ್ಲರ ಜೊತೆಯಲ್ಲೂ ನಾನು ಮಾತಾಡಬೇಕು, ಒಂದ್ಸಾರಿ ಎಲ್ಲರನ್ನು ನೋಡಬೇಕು, ಒಂದು ಸಭೆ ಏರ್ಪಾಡು ಮಾಡೋಣ. ಆ ಒಂದು ಸಭೆನೇ ಇವತ್ತು ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯ ನನಗೆ ಸಿಕ್ಕಿ. ಎಂಥ ಪರಿಸ್ಥಿತಿಯಲ್ಲೂ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ಹಿಂಸೆ ಕೊಟ್ಟರು ನನಗೆ ಏನೇನು ತೊಂದರೆ ಕೊಡಬೇಕೋ ಎಲ್ಲ ಕೊಟ್ಟರು ಸಹ ನಾನು ನನ್ನ ಕೊನೆ ಉಸಿರಿನವರೆಗೂ ಈ ಕ್ಷೇತ್ರಕ್ಕೆ ಒಳ್ಳೇದು ಬಯಸ್ತೇನೆ ಹೊರತು ಕೆಟ್ಟದ್ದು ಬಯಸ. ಮುನಿರತ್ನ ಶಾಸಕ ಆಗಿ 10 ವರ್ಷ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ಹೇಳಿ ಮುನಿರತ್ನ ಒಬ್ಬರ ಹತ್ರ ಕೈ ಚಾಚಿದ್ದಾನೆ? ಒಂದೇ ಒಂದು ಸಣ್ಣ ಉದಾಹರಣೆ, ಇಡೀ ಕ್ಷೇತ್ರ ಯಾವುದನ್ನ ಇದೆಯಾ ಕೇಳಿಸ್ಕೊಂಡಿದ್ದೀರಾ ಹೇಳಿ. ಅವರು ಜೀವನ ಅವರು ಮಾಡ್ತಾರೆ, ಅವರ ಶ್ರಮದ ಫಲ ಅವರು ಅನುಭವಿಸ್ಲಿ, ಅವರ ಶ್ರಮದ ಬೆವರಿನ ಹನಿ ನಮಗೆ ಬೇಡ. ನಿಮ್ಮ ಬೆವರಿನ ಹನಿ, ನಿಮ್ಮ ಶ್ರಮ ನಿಮಗೆ ಇರಬೇಕು, ಅದರ ಲಾಭ ಪಡೆಯಕ್ಕೆ ನಾವ್ಯಾರು? ನಾವ್ಯಾರು? ಇಂಜಿನಿಯರ್ಗಳು ಕಳಿಸೋದು, ಆ ಮನೆಯಲ್ಲಿ ಒಂದು ದಿನ ಜ್ಯೋತಿ ಬೆಳಗಬೇಕು, ಆ ಮನೆಗೆ ಹೋಗಿ ಒಂದು ನೋಟಿಸ್ ಕೊಡೋದು, ಆ ನೋಟಿಸ್ನ ತಂದು ಶಾಸಕರಿಗೆ ಪಾಲಿಕೆ ಸದಸ್ಯರು ಕೊಡೋದು, ಅದಕ್ಕೆ ಇಷ್ಟು ಅಂತ ಚಂದ ವಸೂಲಿ ಮಾಡೋದು ಲಂಚ ಅಂತಾನೆ ಹೇಳ್ಬೋದು. ಅದನ್ನ ಹಂಚ್ಕೊಳ್ಳೋಂಥದ್ದು ಯಾವತ್ತನ ಮುರಿಯದತ್ನ ಮಾಡಿರೋ ಕೇಳಿಸ್ಕೊಂಡಿದ್ದೀರಾ? ತಾವಿರೀರಿಲ್ಲಿದೆ ಕೇಳಿಸ್ಕೊಂಡಿದ್ದೀರಾ? ಮಾಡಿಲ್ಲ, ಮಾಡೋದು ಇಲ್ಲ. ಅಂತ ದಿನ ಬಂದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ವಾಪಸ್ ಹೋಗಿ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಹೊರತು ಪಾಪದ ಕೆಲಸಕ್ಕೆ ಮುನಿರತ್ನ ಕೈ ಹಾಕ. ಇವತ್ತು ಬಹಳ ಅವಶ್ಯಕತೆ ಇದೆ ಕ್ಷೇತ್ರ ಅವರಿಗೆ, ತುಂಬಾ ಅವಶ್ಯಕತೆ ಇದೆ. ಬಹಳ ಕಡೆ ಮಾತಾಡ್ತಾ ಇದ್ದ, ನಾವು ಸಚಿವರಾಗ್ಬಿಡ್ತಾ ಇದ್ವಿ ಗೆದ್ದಿದ್ರೆ. ನನಗೆ ಬಹಳ ನೋವಿದೆ ಸೋತೋಗಿದ್ದು. ಡಿ ಕೆ ಸುರೇಶ್ ಹೇಳ್ತಾರೆ, ಈ ಸೋಲು ನನ್ನ ಸೋಲು, ಅವರಂತೆ ಸೋತಿರೋದು. ಎಲ್ಲಾದ್ರೂ ಕೇಳಿದೀರ? ಅವ್ರು ಹೇಳ್ತಾರೆ ಬಾಲ ಕತ್ತರಿಸ್ತೀವಿ. ಒಬ್ಬ ಎಮ್ ಎಲ್ ಎ ನಾನು, ದೇವ್ರುಗಳು ನೀವು ಕೊಟ್ಟಂತ ಭಿಕ್ಷೆ ಇದು, ಮತದಾರ ದೇವ್ರುಗಳು ನೀವು ಹಾಕಿರೋಂತ ಭಿಕ್ಷೆ. ನಿಮ್ಮ ಹತ್ರ ಭಿಕ್ಷೆ ಪಡೆದು ನಾನು ಶಾಸಕನಾಗಿದ್ದೇನೆ, ನಾನು ಬಾಲ ಕತ್ತರಿಸ್ತಾರೆ ಲೆಕ್ಕ. ಎಂತೆಂಥ ಪದಗಳು, ಎಂತೆಂಥ ಭಾಷೆ, ಬಾಲ ಕತ್ತರಿಸ ಏನ್ ತಪ್ಪು ಮಾಡಿದ್ದೀವಿ? ಇಷ್ಟು ಹಿಂಸೆನಲ್ಲೂ ಬರೀ ಒಂದು ತಿಂಗಳಲ್ಲಿ ಇಷ್ಟು ಹಿಂಸೆ, ಇನ್ನು ಈಗ ಪಟ್ಟಿ ಮಾಡ್ತಾ ಇದ್ದಾರೆ. ಸ್ಕೂಲ್ ಬಿಲ್ಡಿಂಗ್ ಯಾಕೆ ಬೇಕಾಗಿ ಅಮಾನತ್ ಮಾಡಿ? ನನ್ನ ಮಕ್ಕಳು ಓದ್ತಾರ, ನನ್ನ ಮೊಮ್ಮಕ್ಕಳು ಓದ್ತಾರ? ನಾನು ಸತ್ತ ಮೇಲೆ ನನ್ನ ಬಾಡಿನೂ ಸಹ ಆರ್ ಆರ್ ನಗರಕ್ಕೆ ಬರಲ್ಲ, ಇದು ಗೊತ್ತಿರಲಿ ತಮ್ಮ. ನಾನು ಮಲೇಶ್ವರ, ಆರ್ ಆರ್ ನಗರಕ್ಕೂ ನನಗೂ ಸಂಬಂಧ ಇಲ್ಲ. ನನ್ನ ಜನನ ಮಲೇಶ್ವರ, ನನ್ನ ಮರಣನೂ ಮಲೇಶ್ವರ, ಆರ್ ಆರ್ ನಗರದಲ್ಲಿ ಇರಲ್ಲ. ಇವತ್ತಿಗೂ ನಾನು ಮತ ನೀಡ್ತಾ ಇರೋದು ಮಲೇಶ್ವರದಲ್ಲಿ, ನನ್ನ ಜನನ ಮಲೇಶ್ವರ. ಆಕಸ್ಮಿಕ
ತಾಯಿ ರಾಜರಾಜೇಶ್ವರಿ ಆಶೀರ್ವಾದ, ಈ ಕ್ಷೇತ್ರಕ್ಕೆ ಶಾಸಕರಾಗಂತ ಭಾಗ್ಯ ಸಿಕ್ಕಿದೆ. ನಾನು ಮಾಡ್ತೀನಿ.